कर्म लिख लेते शक्ति ड्रॉप ನಾಗರಾಜ ಅಣ್ಣ ಬನ್ರಿ ಮುಂದಕ್ಕೆ ರೇಷನ್ ಕಿಟ್ಗಳನ್ನ ಮನೆ ಮನೆಗೆ ಹಂಚಿದ್ದೀನಿ ಅದೇ ರೀತಿ ಅವರಿಗೆ ಸ್ಯಾನಿಟೈಸರ್ ಮತ್ತು ಮಾಸ್ಕ್ಗಳನ್ನ ಲೈಕ್ ಮಾಸ್ಕ್ಗಳನ್ನ ಮನೆಗೆ ಕೊಟ್ಟಿದ್ದೀನಿ ಈ ಒಂದು ಅವಶ್ಯಕತೆಯಲ್ಲಿ ನಮ್ಮ ಪಕ್ಷದ ವತಿಯಿಂದ ನಮ್ಮ ಬಿಜೆಪಿ ನಮ್ಮ ಸನ್ಮಾನ್ ಅರವಿಂದ ಕುಮಾರ್ಜಿ ಅವರು ಕೂಡ ಮತ್ತು ಅವರ ನಾಯಕರನ್ನು ಸೇರಿಕೊಂಡು ಅವರು ಕೂಡ ಸ್ವಂತ ಕರ್ತವ್ಯದಿಂದ ಅವರು ಬರತಿಗೆ ರೇಷನ್ ಕಿಟ್ಗಳನ್ನು ಹಂಚಿದ್ದಾರೆ ಎಲ್ಲರೂ ಈ ಒಂದು ಪರಿಸ್ಥಿತಿಯಲ್ಲಿ ಮೂರು ತಿಂಗಳಿಂದನೂ ಒಂದು ಸಾಮಾನ್ಯ ಬಡವರು ಅತಿ ಬಡವರು ಮತ್ತು ಕೂಲಿ ಕಾರ್ಮಿಕರು ಕಟ್ಟಡ ಕಾರ್ಮಿಕರು ಅವ್ರಿಗೆಲ್ಲರಿಗೂ ಯಾವುದೇ ರೀತಿ ಒಂದು ಮೂರು ತಿಂಗಳ ಕಾಲ ರೇಷನ್ ಅಡುಗೆ ಪದಾರ್ಥ ಯಾವ ತೊಂದರೆ ಆಗದಿರಂಗೆ ನೋಡ್ಕೊಂಡಿದ್ದೀವಿ ಎಲ್ಲರಿಗೂ ನಮ್ಮ ಕೈಯಲ್ಲಿ ಆದಷ್ಟು ಮಟ್ಟಿಗೆ ನಾವು ಸಹಾಯ ಮಾಡಿದ್ದೀವಿ ತಿಳಿಸೋಕೆ ಇಷ್ಟಪಡ್ತೀನಿ ಕರೋನಾ ಬಗ್ಗೆ ನಾನು ನಮ್ಮೆಲ್ಲ ಮುಖಂಡರು ಸೇರಿ ಸಾಕಷ್ಟು ಅದರ ವಿರುದ್ಧ ಹೋರಾಟಗಳನ್ನು ಮಾಡ್ತಾನೆ ಇದ್ದೇವೆ ಸರ್ಕಾರದ ಜೊತೆ ಕೈಜೋಡಿಸಿ ಅನೇಕ ರಚನಾತ್ಮಕ ಕೆಲಸಗಳನ್ನು ಮಾಡಿದ್ದೇವೆ ಈ ಹಿಂದೆ ವಲಸೆ ಕಾರ್ಮಿಕರು ಯಾರು ದೊಡ್ಡ ಪ್ರಮಾಣದಲ್ಲಿ ಇದ್ದಾರೆ ಇಲ್ಲಿ ಎಲ್ಲರಿಗೂ ಸರ್ಕಾರ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಗಿಂತ ಹೆಚ್ಚಾಗಿ ನಮ್ಮ ಮುಖಂಡರೆಲ್ಲ ಸೇರಿ ಆಹಾರದ ಕಿಟ್ಗಳನ್ನು ವಿತರಣೆಯನ್ನು ಮಾಡಿದ್ದಾರೆ ಹಾಗೆಯೇ ಮಾಸ್ಕು ಸ್ಯಾನಿಟೈಸರ್ಗಳನ್ನು ಆರೋಗ್ಯ ವಾರಿಯರ್ಸ್ ಆಗ್ತಾರೆ ಕರೋನಾ ವಾರಿಯರ್ಸ್ಗೂ ಹಂಚಿದ್ದೇವೆ ಪೊಲೀಸರಿರ್ಬೋದು BBMP ಮೂರು ಕಾರ್ಮಿಕರಿರ್ಬೋದು ಆರೋಗ್ಯ ಇಲಾಖೆಯ ಆಶಾ ಕಾರ್ಯಕರ್ತರು ಇವರಿಗೆಲ್ಲ ಈಗ ಇವತ್ತಿನಿಂದ ಸುಮಾರು 50,000 ಕುಟುಂಬಗಳಿಗೆ ಪ್ರತಿ ಮನೆಗೆ ಒಂದು ಕಿಟ್ಟನ್ನು ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸುವಂಥ ಕಿಟ್ಟನ್ನು ವಿತರಣೆಯನ್ನು ಮಾಡ್ತಾರೆ ಶ್ರೀ ಶ್ರೀ ತತ್ವ ರವಿಶಂಕರ್ ಗುರುಜಿಯವರ ಆರೋಗ್ಯ ಆಯುರ್ವೇದ ಆಸ್ಪತ್ರೆಯಲ್ಲಿ ಏನು ಸಿದ್ಧಪಡಿಸಿದಂಥ ಕಿಟ್ನಲ್ಲಿ ಎರಡು ಒಂದು ಶಕ್ತಿ ಅನ್ನುವಂಥ ಡ್ರಾಪ್ ಇದೆ ಹಾಗೆಯೇ ತುಳಸಿ ಡ್ರಾಪ್ ಇದೆ ಹಾಗೆ ಅಮೃತ ಅನ್ನುವಂಥ ಮಾತ್ರೆ ಇದೆ ಮತ್ತು ಟರ್ಮರಿಕ್ ಮಾತ್ರೆ ಇದೆ ಟರ್ಮರಿಕ್ ಪ್ಲಸ್ ಮಾತ್ರೆ ಇದೆ ಜೊತೆಗೆ ಎರಡು ಮಾಸ್ಕ್ಗಳು ಮತ್ತು ಒಂದು ಸ್ಯಾನಿಟೈಸರ್ ಬಾಟ್ಲ್ ಬಡ ಕುಟುಂಬಗಳು ಯಾವುದಿದೆ 50,000 ಕುಟುಂಬಕ್ಕೆ ಇಡೀ ಕ್ಷೇತ್ರದಲ್ಲಿ ಹಂಚ್ತಾ ಇದೆ ಇವತ್ತು ಉದ್ಘಾಟನೆಯನ್ನು ನಾನು ನಮ್ಮ ರಾಜ್ಯದ ಪ್ರಧಾನ ಕಾರ್ಯದರ್ಶಿಗಳಾದಂಥ ಅರುಣ್ ಕುಮಾರ್ ಅವರು ಇಲ್ಲಿ ಮಹಾನಗರ ಪಾಲಿಕೆಯ ಸದಸ್ಯರಾದಂಥ ರಮೇಶ್ ಅವರು ನಮ್ಮೆಲ್ಲ ಮುಖಂಡರು ಮನೆ ಮನೆಗಳಿಗೆ ಕೊಡೋದ್ರ ಮುಖಾಂತರ ಪ್ರಾರಂಭ ಮಾಡಿದೆ ಇಡೀ ಕ್ಷೇತ್ರದಲ್ಲಿ ಬರುವಂಥ 3-4 ದಿನಗಳ ಒಳಗಾಗಿ 50,000 ಮನೆಗಳಿಗೆ ಈ ಥರ ಗುರುತು ಹಚ್ಚಿರುವಂಥ ಮನೆಗಳಿಗೆ ತಲುಪಿಸುವಂಥ ಕೆಲಸವನ್ನು ನಮ್ಮ ಕಾರ್ಯಕರ್ತರು ಮಾಡ್ತಾರೆ ಹಾಗೆಯೇ ಎಲ್ಲ ಪೊಲೀಸ್ ಸ್ಟೇಷನ್ಗಳು ಅಲ್ಲಿ ದೊಡ್ಡ ಪ್ರಮಾಣದಲ್ಲಿ ಕಾರ್ಮಿಕರು ಬರ್ತಾ ಇರೋದ್ರಿಂದ ಪೊಲೀಸರ ಆರೋಗ್ಯ ರಕ್ಷಣೆ ಆಗಬೇಕು ಬರುವಂಥ ಅವರ ಅಕಸ್ಮಾತ್ ಆ ರೀತಿಯ ಪ್ರಕರಣಗಳು ಇದ್ದಂಥವ್ರಿದ್ದರೆ ಅದರ ಬಾಧೆ ಬೇರೆಯವ್ರಿಗೆ ಬರಬಾರ್ದು ಅಂಥೇಳಿ ಎಲ್ಲ ಸ್ಟೇಷನ್ಗಳ ಮುಂದೆ ಸ್ಯಾನಿಟೈಸರ್ ಟನಲ್ಗಳನ್ನು ಹಾಕ್ತಾ ಇದ್ದಾರೆ ಹಾಗೆಯೇ ಕಳೆದ
ನಾಲ್ಕೈದು ದಿನದಿಂದ ಬೇರೆ ರಾಜ್ಯದವರು ಯಾವಾಗ ಕರ್ನಾಟಕಕ್ಕೆ ಬರಕ್ಕೆ ಶುರು ಮಾಡಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಮತ್ತೆ 10 ಹೊಸ ಪ್ರಕರಣಗಳು ಆಗಿದೆ ಅದರಲ್ಲಿ ಇಬ್ಬರು ಗುಣಮುಖರಾಗಿ ವಾಪಸ್ ಬಂದಿದ್ದಾರೆ ನೆನ್ನೆನು ಕೂಡ 4 ಪ್ರಕರಣಗಳು ಬೆಳಕಿಗೆ ಬಂದಿದೆ ಈಗಾಗಲೇ ಅವರೆಲ್ಲರನ್ನ ಆಸ್ಪತ್ರೆಗೆ ಕಳಿಸಿ ಅಲ್ಲಿ ಟ್ರೀಟ್ಮೆಂಟ್ ಕೂಡ ಪ್ರಾರಂಭ ಆಗಿದೆ ಇದು ಸ್ಪ್ರೆಡ್ ಆಗಬಾರದು ಸ್ವಾಭಾವಿಕವಾಗಿ ಮನುಷ್ಯನಲ್ಲಿ ರೋಗ ನಿರೋಧಕ ಶಕ್ತಿ ಬರಬೇಕು ಅಂತ ಹೇಳಿ ಇಮ್ಯುನಿಟಿ ಕಿಟ್ ಅನ್ನು ಈ ಹಂಚ್ತಾ ಇದ್ದೀವಿ ಅದನ್ನು ಬಳಸೋ ವಿಧಾನನೂ ಕೂಡ ನಮ್ಮ ಕಾರ್ಯಕರ್ತರಿಗೆ ತರಬೇತಿಯನ್ನು ಕೂಡ ಕೊಟ್ಟಿದ್ದೇವೆ ಏನು ಹೇಗೆ ಬಳಸಬೇಕು ಅಂತ ಮನೆಗಳಿಗೆ ಹೋಗಿ ಹೇಳಕ್ಕೆ ಜೊತೆಗೆ ಒಂದು ಕರಪತ್ರವನ್ನು ಕೂಡ ಪ್ರಿಂಟ್ ಮಾಡಿ ಅದನ್ನು ಬಳಸೋ ವಿಧಾನದ ಬಗ್ಗೆ ತಿಳಿಸಿಕೊಡುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ ಓಕೆ ಥ್ಯಾಂಕ್ ಯು ಸರ್